ನಮಸ್ಕಾರ ವೀಕ್ಷಕರೇ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠೆಯ ನಂತರ ಮೋದಿ ಅವರು ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಇದರಿಂದ ಜನರಿಗೆ ತುಂಬಾ ಹೆಲ್ಪ್ ಆಗಲಿದೆ ಪ್ರತಿಯೊಂದು ಮನೆಗೂ ಕೂಡ ಈ ಯೋಜನೆಯ ಲಾಭ ಸಿಗಲಿದೆ ಜೀವನ ಪರ್ಯಂತ ದೇಶದ ಮನೆ ಮನೆಗೂ ಉಚಿತವಾಗಿ ಈ ಯೋಜನೆಯ ಲಾಭ ಸಿಗಲಿದೆ ಆ ಯೋಜನೆಯ ಬಗ್ಗೆ ಮಾಹಿತಿಗೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾ ವಿಚಾರದ ಬಗ್ಗೆ ಕೂಡ ಒಂದು ಗುಡ್ ನ್ಯೂಸ್ ಇದೆ ಸಾಲ ಮಾಡಿದವರು ಮಿಸ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ ಇದರ ಜೊತೆಗೆ ಈ ತಿಂಗಳು ಸರ್ಕಾರ ಯಾವ್ಯಾವ ಹೊಸ ರೂಲ್ಸ್ ಅನ್ನ ಮಾಡಿದೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ವಯಸ್ಸಾದವರಿಗೆ ರೇಷನ್ ಕಾರ್ಡ್ ಇರುವವರಿಗೆ ಆಧಾರ್ ಕಾರ್ಡ್ ಇರುವವರಿಗೆ ಪಾನ್ ಕಾರ್ಡ್ ಇರುವವರಿಗೆ ಹೊಸ ನಿಯಮಗಳನ್ನ ಮಾಡಲಾಗಿದೆ ಇದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ ಇದರ ಜೊತೆಗೆ ಕೋಚಿಂಗ್ ಕ್ಲಾಸ್ ಹೋಗುವವರಿಗೂ ಕೂಡ ಒಂದು ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ ಕೋಚಿಂಗ್ ಕ್ಲಾಸ್ ಹೋಗುವವರು ಮಿಸ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇದರ ಜೊತೆಗೆ ಮೆಡಿಕಲ್ ನಲ್ಲಿ ಡಾಕ್ಟರ್ ಪರ್ಮಿಷನ್ ಇಲ್ಲದೆ ಮಾತ್ರೆಗಳನ್ನು ತೆಗೆದುಕೊಳ್ಳುವವರು ಕೂಡ ಒಂದು ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ರೀಲ್ಸ್ಗಳಲ್ಲಿ ಫೇಕ್ ವಿಡಿಯೋ ಮಾಡುವವರಿಗೂ ಕೂಡ ಒಂದು ಹೊಸ ರೂಲ್ಸ್ ಮಾಡಲಾಗಿದೆ ಇದರ ಜೊತೆಗೆ ಫ್ಲಿಪ್ಕಾರ್ಟ್ ಅಮೆಜಾನ್ ಮೀಶೋದಲ್ಲಿ ಈ ರೀತಿಯ ಅಪ್ಲಿಕೇಶನ್ಗಳಲ್ಲಿ ಆನ್ಲೈನ್ ಆರ್ಡರ್ ಮಾಡುವವರಿಗೂ ಕೂಡ ಒಂದು ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ ಆನ್ಲೈನ್ ಆರ್ಡರ್ ಮಾಡುವವರಿಗೆ ಈ ಹೊಸ ರೂಲ್ಸ್ ಗೊತ್ತಿರಲೇಬೇಕು ಇನ್ನು ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಹತ್ತು ಸಾವಿರ ರೂಪಾಯಿ ಸಿಗಲಿದೆ ನಿಮ್ಮ ಮನೆಯಲ್ಲಿ ಕೂಡ ಮಹಿಳೆಯರಿದ್ರೆ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಬೇಡಿ ಇನ್ನು ಸಾಲ ಕೂಡ ಒಂದು ಗುಡ್ ನ್ಯೂಸ್ ಇದೆ ಸಾಲ ಮಾಡಿದವರು ಮಿಸ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಯೋಜನೆಗಳ ಮಾಹಿತಿ ನೀವು ತಿಳಿಯಬೇಕು ಅಂದ್ರೆ ಈಗಲೇ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹೊಸ ಅಪ್ಡೇಟ್ ಗಳನ್ನ ಆದಷ್ಟು ಬೇಗ ನೀವು ಮೊದಲು ಪಡೆಯಿರಿ ಇನ್ನು ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಇನ್ ಮುಂದೆ ಕೋಚಿಂಗ್ ಗೆ ಎಂಟ್ರಿ ಇಲ್ಲ ಹೌದು ವೀಕ್ಷಕರೇ ಸರ್ಕಾರ ಇದೊಂದು ಹೊಸ ರೂಲ್ಸ್ ಮಾಡಿದೆ ವಿದ್ಯಾರ್ಥಿಗಳು ಸಾವಿರ ರೂಪಾಯಿ ಹಣ ಕೊಟ್ಟು ಕೋಚಿಂಗ್ ಕ್ಲಾಸ್ ಗೆ ಸೇರಿಕೊಳ್ತಾರೆ ಆದ್ರೆ ಇನ್ ಮುಂದೆ ಕೋಚಿಂಗ್ ಕ್ಲಾಸ್ ನಡೆಸುವವರಿಗೆ ಒಂದು ಸರ್ಕಾರ ಖಡಕ್ ವಾರ್ನಿಂಗ್ ಕೊಟ್ಟು ಒಂದು ಹೊಸ ರೂಲ್ಸ್ ಮಾಡಿದೆ ಒಂದು ವೇಳೆ ಕೋಚಿಂಗ್ ಅಪ್ಪಿ ಅಪ್ಪಿತಪ್ಪಿ ಹದಿನಾರು ವರ್ಷದೊಳಗಿನ ವಿದ್ಯಾರ್ಥಿಗಳನ್ನ ಕೋಚಿಂಗ್ ಕ್ಲಾಸ್ ಗೆ ಅಡ್ಮಿಷನ್ ಮಾಡಿಸಿದ್ರೆ ಒಂದು ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಹಾಗಾದ್ರೆ ಈ ಹೊಸ ರೂಲ್ಸ್ ಯಾವ್ಯಾವ ಕೋಚಿಂಗ್ ಸೆಂಟರ್ ಗಳಿಗೆ ಅಂತ ನೋಡೋದಾದ್ರೆ ಯಾರ್ಯಾರು ಪಿ ಯು ಸಿ ನಂತರ ಜೆ ಇ ಮತ್ತು ನೀಟ್ ಕೋಚಿಂಗ್ ಕ್ಲಾಸ್ ಗೆ ಸೇರ್ಬೇಕು ಅಂದ್ಕೊಳ್ತಾರೋ ಅವರಿಗೆ ಈ ಹೊಸ ರೂಲ್ಸ್ ಅನ್ವಯ ವಹಿಸಲಿದೆ ಒಂದು ವೇಳೆ ವಿದ್ಯಾರ್ಥಿಗಳು ಅರ್ಧದಲ್ಲೇ ಕೋಚಿಂಗ್ ಕ್ಲಾಸ್ ಬಿಟ್ಟರೆ ಆ ವಿದ್ಯಾರ್ಥಿ ತುಂಬಿದ ಫೀಸ್ ಅನ್ನ ಕೋಚಿಂಗ್ ಕ್ಲಾಸ್ ನವರು ಪೂರ್ತಿ ಹಣವನ್ನ ವಿದ್ಯಾರ್ಥಿಗೆ ನೀಡಬೇಕು ಎನ್ನುವ ರೂಲ್ಸ್ ಸರ್ಕಾರ ಮಾಡಿದೆ ಇನ್ನು ಮೆಡಿಕಲ್ ಗೆ ಹೋಗಿ ನೀವು ಕೂಡ ಟ್ಯಾಬ್ಲೆಟ್ ತಗೋಬರ್ತೀರ ಹಾಗಾದ್ರೆ ಸರ್ಕಾರ ನಿಮ್ಗೂ ಕೂಡ ಒಂದು ರೂಲ್ಸ್ ಮಾಡಿದೆ ಇನ್ ಮುಂದೆ ಈ ರೀತಿಯ ಟ್ಯಾಬ್ಲೆಟ್ ಗಳನ್ನ ಮೆಡಿಕಲ್ ನವರು ನಿಮಗೆ ನೀಡುವ ಹಾಗಿಲ್ಲ ಡಾಕ್ಟರ್ ಬಳಿ ಹೋಗಿ ಅವರಿಂದ ಪರ್ಮಿಷನ್ ತಗೊಂಡು ನೀವು ಮೆಡಿಕಲ್ ನಲ್ಲಿ ಟ್ಯಾಬ್ಲೆಟ್ ತಗೊಳ್ಬೇಕಾಗುತ್ತೆ ಇತ್ತೀಚೆಗೆ ಜನರು ಡೈರೆಕ್ಟ್ ಆಗಿ ಗೆ ಹೋಗಿ ಿ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಅನ್ನ ತಗೊಳ್ತಿದ್ದಾರೆ ಇದರಿಂದ ಜನರಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತಿದೆ ಚಿಕ್ಕ ಪುಟ್ಟ ತಲೆನೋವು ಜ್ವರಕ್ಕೂ ಕೂಡ ಜನರು ಮೆಡಿಕಲ್ ಗೆ ಹೋಗಿ ಆಂಟಿಬಯೋಟಿಕ್ ಮಾತ್ರೆಗಳನ್ನ ತಗೊಳ್ತಿದ್ದಾರೆ ಇದರಿಂದ ಹೆಚ್ಚಿನ ಜನರಿಗೆ ಸೈಡ್ ಎಫೆಕ್ಟ್ ಶುರುವಾಗಿದೆ ಹಾಗಾಗಿ ಸರ್ಕಾರ ಈ ಹೊಸ ರೂಲ್ಸ್ ಮಾಡಿದ್ದು ಇನ್ನು ಮುಂದೆ ನೀವು ಡಾಕ್ಟರ್ ಪರ್ಮಿಷನ್ ಇಲ್ಲದೆ ಆಂಟಿಬಯೋಟಿಕ್ ಮಾತ್ರೆಗಳನ್ನ ಮೆಡಿಕಲ್ ನಲ್ಲಿ ತೆಗೆದುಕೊಳ್ಳುವಂತಿಲ್ಲ ಹಾಗೂ ಮೆಡಿಕಲ್ ನವರು ಕೂಡ ನಿಮಗೆ ಡಾಕ್ಟರ್ ಪರ್ಮಿಷನ್ ಇಲ್ಲದೆ ಈ ಮಾತ್ರೆಗಳನ್ನ ನೀಡುವಂತಿಲ್ಲ ಡಾಕ್ಟರ್ ಚೀಟಿ ಬೇಕೇ ಬೇಕಾಗುತ್ತೆ ಇನ್ನು ಯೂಟ್ಯೂಬ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಗಳಲ್ಲಿ ವಿಡಿಯೋ ಹಾಕುವವರಿಗೆ ಸರ್ಕಾರ ಒಂದು ಹೊಸ ರೂಲ್ಸ್ ಮಾಡಿದ್ದು ಯಾರ್ಯಾರು ಯೂಟ್ಯೂಬ್ ಇನ್ಸ್ಟಾದಲ್ಲಿ ವಿಡಿಯೋ ಹಾಕ್ತಾರೋ ಅವರಿಗೆ ಈ ಮಾಹಿತಿ ಗೊತ್ತಿರಲೇಬೇಕು ಇನ್ನು ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಿಡಿಯೋಗಳನ್ನು ಹಾಕುವಂತಿಲ್ಲ ಈ ರೀತಿಯ ರೂಲ್ಸ್ ಅನ್ನು ಸರ್ಕಾರ ಮಾಡಿದೆ ಫೇಕ್ ವಿಡಿಯೋ ಮತ್ತು ಡಿ ಫೇಕ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ತಕ್ಷಣ ಆ ವಿಡಿಯೋ ಡಿಲೀಟ್ ಮಾಡಲಾಗುತ್ತೆ ಮತ್ತು ನೀವು ಯಾವ ಅಕೌಂಟ್ ನಿಂದ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿರ್ತೀರೋ ಆ ಅಕೌಂಟ್ ಅನ್ನ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಲಾಗುತ್ತೆ ಇನ್ನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡುವವರಿಗೆ ಈ ಸುದ್ದಿ ಗೊತ್ತಿರಲೇಬೇಕು ಇತ್ತೀಚೆಗೆ ಮೀಶೋ ಫ್ಲಿಪ್ಕಾರ್ಟ್ ಅಮೆಜಾನ್ ನಲ್ಲಿ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡಿಕೊಳ್ಳುವರು ಜಾಸ್ತಿ ಆಗಿದೆ ಹುಡುಗಿಯರಂತೂ ಅವರ ಡ್ರೆಸ್ ಅನ್ನ ಜಾಸ್ತಿ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ತಾರೆ ಹೀಗಿರುವಾಗ ಆನ್ಲೈನ್ ಸೇಲ್ ಮಾಡುವ ಕಂಪನಿಗಳು ಈಗ ಒಂದು ಹೊಸ ರೀತಿಯ ಮೋಸ ಮಾಡಲು ಶುರು ಮಾಡಿದ್ದಾರೆ ನಾವು ಆನ್ಲೈನ್ ನಲ್ಲಿ ಖರೀದಿ ಮಾಡುವ ಮೊದಲು ಕಸ್ಟಮರ್ ರಿವ್ಯೂ ಅನ್ನ ನೋಡ್ತೀವಿ ಅಂದ್ರೆ ಈ ಪ್ರಾಡಕ್ಟ್ ಅನ್ನ ಯಾರ್ಯಾರು ಮೊದಲು ತಗೊಂಡಿದ್ರು ಅವರು ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕಸ್ಟಮರ್ ರಿವ್ಯೂ ನಲ್ಲಿ ಬರೆದಿರ್ತಾರೆ ಕೆಲವೊಬ್ಬರು ಸರಿಯಾಗಿ ಬರ್ದಿರ್ತಾರೆ ಾರೆ ಆದರೆ ಇನ್ನು ಕೆಲವೊಂದು ವೇಸ್ಟ್ ಪ್ರಾಡಕ್ಟ್ ಗಳನ್ನು ಕೂಡ ಒಳ್ಳೊಳ್ಳೆ ರಿವ್ಯೂ ಕೊಟ್ಟು ಬರ್ದಿರ್ತಾರೆ ಜನರಿಗೆ ಆ ಪ್ರಾಡಕ್ಟ್ ಮನೆಗೆ ಬಂದ ಮೇಲೆ ಗೊತ್ತಾಗುತ್ತೆ ನಾವು ಮೋಸ ಹೋಗಿದ್ವಿ ಅಂತ ಹಾಗಾಗಿ ಈ ರೀತಿ ಫೇಕ್ ರಿವ್ಯೂ ಗಳನ್ನು ಆನ್ಲೈನ್ ಶಾಪಿಂಗ್ ಕಂಪನಿಗಳು ಆದಷ್ಟು ಬೇಗ ಡಿಲೀಟ್ ಮಾಡಬೇಕು ಇಲ್ಲದಿದ್ರೆ ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ ಗಳೇ ಡಿಲೀಟ್ ಆಗುತ್ತೆ ಎನ್ನುವ ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ ಇದರಿಂದ ಜನರಿಗೆ ಮೋಸ ಆಗುವುದನ್ನ ತಡೆಯಬಹುದು ಇನ್ನು ಪೆಟ್ರೋಲ್ ಡೀಸೆಲ್ ದರದಲ್ಲಿ ಕೂಡ ರೇಟ್ ಕಡಿಮೆಯಾಗುವ ಸಾಧ್ಯತೆಗಳು ಎದ್ದು ಕಾಣುತ್ತಿವೆ ಯಾಕಂದ್ರೆ ಕಚ್ಚಾ ಬೆಲೆ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಕಚ್ಚಾ ತೈಲದ ಬೆಲೆ ಕಡಿಮೆಯಾದರೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೂ ಕೂಡ ವ್ಯತ್ಯಾಸ ಆಗಲಿದೆ ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಯಾಗುವ ಸಾಧ್ಯತೆಗಳಿವೆ ಸದ್ಯ ಎಲೆಕ್ಷನ್ ಹತ್ತಿರ ಬರುತ್ತಿರುವ ಕಾರಣ ದೇಶದ ಜನರಿಗೆ ಮೋದಿ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಕಡಿಮೆಯಾಗಲಿದೆ ಹೌದು ವೀಕ್ಷಕರೇ ಸದ್ಯದಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಕಡಿಮೆಯಾಗಲಿದೆ ಆ ಮೂಲಕ ದೇಶದ ಜನರಿಗೆ ಪೆಟ್ರೋಲ್ ಡೀಸೆಲ್ ಹೊರೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗಲಿದೆ ಇನ್ನು ಪ್ರಧಾನ ಮಂತ್ರಿ ಮೋದಿ ಅವರು ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ದೇಶದ ಜನರಿಗೆ ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಈ ಹೊಸ ಯೋಜನೆಯಿಂದ ದೇಶದ ಪ್ರತಿಯೊಂದು ಮನೆಗೂ ತುಂಬಾ ಹೆಲ್ಪ್ ಆಗಲಿದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದೆ ಆದರೆ ಈಗ ಎಲ್ಲರ ಮನೆಗೂ ಕೂಡ ಬಿಲ್ ಬರ್ತಾ ಇದೆ ಕರ್ನಾಟಕದ ಈ ಟೆಂಪ್ರರಿ ಕರೆಂಟ್ ಫ್ರೀ ಯೋಜನೆ ಯಾವಾಗ ಬೇಕಾದ್ರೂ ಬಂದ್ ಆಗಬಹುದು ಹಾಗಾಗಿ ನರೇಂದ್ರ ಮೋದಿ ಅವರು ದೇಶದ ಪ್ರತಿ ಮನೆಗೂ ಪರ್ಮನೆಂಟ್ ಆಗಿ ಕರೆಂಟ್ ಫ್ರೀ ಬರುವ ರೀತಿ ಪ್ಲಾನ್ ಮಾಡಿ ಒಂದು ಹೊಸ ಯೋಜನೆಗೆ ಚಾಲನೆ ನೀಡಿದ್ದಾರೆ ಸರ್ಕಾರದ ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನೆಯಿಂದ ಇನ್ಮುಂದೆ ಪ್ರತಿ ಮನೆ ಮನೆಗೂ ಪರ್ಮನೆಂಟ್ ಆಗಿ ಫ್ರೀ ಕರೆಂಟ್ ಸಿಗಲಿದೆ ಪಿಎಂ ಮೋದಿ ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದು ಬಡ ಮತ್ತು ಮಧ್ಯಮ ವರ್ಗದ ಜನರ ವಿದ್ಯುತ್ ಬಿಲ್ ಅನ್ನು ಕಡಿತಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಪ್ರಧಾನ ಸೂರ್ಯೋದಯ ಯೋಜನೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು ಇದರ ಅಡಿಯಲ್ಲಿ ಒಂದು ಕೋಟಿಗೂ ಹೆಚ್ಚು ಮನೆಗಳಲ್ಲಿ ಮೇಲ್ಚಾವಣಿ ಸೌರ ಫಲಕಗಳನ್ನು ಸ್ಥಾಪಿಸಲಾಗುವುದು ಈ ಯೋಜನೆಯು ನಲವತ್ತು ಗಿಗಾವ್ಯಾಟ್ ಮೇಲ್ಚಾವಣಿ ಸೌರ ಸಾಮರ್ಥ್ಯದ ಗುರಿಯನ್ನು ತಲುಪಲು ಸಹಾಯ ಮಾಡುವ ಹೊಸ ಪ್ರಯತ್ನವಾಗಿದೆ ಇದು ವಸತಿ ಗ್ರಾಹಕರಿಗೆ ಮೇಲ್ಚಾವಣಿ ಸೌರ ವಿದ್ಯುತ್ ವ್ಯವಸ್ಥೆಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯು ಬಡವರು ಮತ್ತು ಮಧ್ಯಮ ವರ್ಗದ ವಿದ್ಯುತ್ ಬಿಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದಲ್ಲದೆ ಭಾರತದ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವ ಗುರಿಯನ್ನ ಹೊಂದಿದೆ ಇನ್ನು ಈ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನೇನು ಬೇಕು ಅಂದ್ರೆ ಅರ್ಜಿದಾರರು ಭಾರತದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರರ ವಾರ್ಷಿಕ ಆದಾಯ ಒಂದು ಅಥವಾ ಒಂದೂವರೆ ಲಕ್ಷ ರೂಪಾಯಿ ಒಳಗಿರಬೇಕು ಅಗತ್ಯವಿರುವ ಎಲ್ಲ ದಾಖಲೆಗಳನ್ನ ನಿಖರವಾಗಿ ಸಲ್ಲಿಸಬೇಕು ಅಥವಾ ಅಪ್ಲೋಡ್ ಮಾಡಬೇಕು ಅರ್ಜಿದಾರರು ಯಾವುದೇ ಸರ್ಕಾರಿ ಸೇವೆಯೊಂದಿಗೆ ಸಂಬಂಧವನ್ನ ಹೊಂದಿರಬಾರದು ಇನ್ನು ಇದಕ್ಕೆ ಬೇಕಾಗಿರುವ ದಾಖಲೆಗಳು ಯಾವ್ಯಾವುದು ಅಂತ ನೋಡುವುದಾದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ವಾಸಸ್ಥಳ ಪ್ರಮಾಣ ಪತ್ರ ವಿದ್ಯುತ್ ಬಿಲ್ ಅರ್ಜಿದಾರರ ಆದಾಯ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಮತ್ತು ರೇಷನ್ ಕಾರ್ಡ್ ಈ ದಾಖಲೆಗಳನ್ನ ನೀಡಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ನೀವು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಈ ಯೋಜನೆಗೆ ಅರ್ಜಿ ಹಾಕುವುದು ಹೇಗೆ ಅಂತ ನಾವು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ ಇನ್ನು ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾ ಘೋಷಣೆ ಮಾಡಲಾಗಿದೆ ಆದರೆ ಇಲ್ಲಿ ಸಂಪೂರ್ಣ ಸಾಲ ಮನ್ನಾ ಅಲ್ಲ ಸಂಪೂರ್ಣ ಬಡ್ಡಿ ಮನ್ನಾವನ್ನ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ರಾಜ್ಯದ ಸಹಕಾರ ಸಂಸ್ಥೆ ಮೂಲಕ ಸಾಲ ಪಡೆದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸುಸ್ತಿಯಾಗಿರುವ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಸಾಲಗಳ ಅಸಲು ಪಾವತಿಸಿದ್ದಲ್ಲಿ ಅದರ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡುವ ಬಗ್ಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಎರಡ್ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ಉದ್ಭವಿಸಿರುವ ಅನಾವೃಷ್ಟಿಗಳ ಹಿನ್ನೆಲೆಯಲ್ಲಿ ರಾಜ್ಯದ ರೈತರು ಸಹಕಾರ ಸಂಸ್ಥೆಗಳಿಂದ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲ ಪಡೆದು ಸಾಲ ಮರುಪಾವತಿಸಲು ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿರುವುದನ್ನು ಮತ್ತು ಇದರಿಂದ ಸಹಕಾರ ಸಂಸ್ಥೆಗಳು ನಬಾರ್ಡ್ನಿಂದ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೆ ಪುನಃ ರೈತರಿಗೆ ಸಾಲ ನೀಡಲು ತೊಂದರೆಯಾಗುತ್ತಿರುವುದನ್ನು ಮನಗಂಡು ಇಂತಹ ಸುಸ್ತಿದಾರರಾದ ರೈತರನ್ನ ಋಣಮುಕ್ತ ಮಾಡಿ ಮುಂದಿನ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸಾಲ ಪಡೆದು ಅರ್ಹತೆ ಗಳಿಸಲು ಸರ್ಕಾರವು ಯೋಜನೆ ರೂಪಿಸುವುದು ಅವಶ್ಯಕವಾಗಿರುತ್ತದೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರೈತರು ರಾಜ್ಯದ ಸಹಕಾರ ಸಂಘಗಳು ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಲ್ಯಾಂಪ್ ಸಹಕಾರ ಸಂಘಗಳು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಮತ್ತು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಂದ ಸಾಲ ಪಡೆದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸುಸ್ತಿಯಾಗಿರುವ ಮಧ್ಯ ಿ ಮತ್ತು ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಸಾಲಗಳ ಕಂತುಗಳ ಅಸಲನ್ನ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಸಂಬಂಧಪಟ್ಟ ಪತ್ತಿನ ಸಹಕಾರ ಸಂಘ ಬ್ಯಾಂಕುಗಳಿಗೆ ಪೂರ್ತಿಯಾಗಿ ಮರುಪಾವತಿಸಿದ್ದಲ್ಲಿ ಈ ಮೊತ್ತಕ್ಕೆ ಬಾಕಿ ಇರುವ ಬಡ್ಡಿಯನ್ನ ಮನ್ನಾ ಮಾಡಲು ಮತ್ತು ಈ ರೀತಿ ಮನ್ನಾ ಮಾಡಿದ ಬಡ್ಡಿ ಮೊಬಲಗನ್ನ ಸಹಕಾರ ಸಂಘಗಳಿಗೆ ಸರ್ಕಾರವು ಭರ್ತಿ ಮಾಡಲು ಮಂಜೂರಾತಿಯನ್ನ ನೀಡಲಾಗಿದೆ ಇನ್ನು ಮೂವತ್ತು ಲಕ್ಷ ರೈತರ ಖಾತೆಗೆ ಈ ವಾರದಲ್ಲಿ ಮೊದಲ ಕಂತಿನ ಬರ ಪರಿಹಾರ ಹಣವನ್ನು ವರ್ಗಾವಣೆ ಮಾಡಲಾಗುತ್ತೆ ಅಂತ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ರೈತರ ಸಂಪೂರ್ಣ ಜಮೀನು ಮಾಹಿತಿಯನ್ನು ದಾಖಲಿಸಲಾಗಿದ್ದು ವಾರದಲ್ಲಿ ಮೂವತ್ತು ಲಕ್ಷ ರೈತರಿಗೆ ಮೊದಲ ಕಂತಿನ ಬರ ಪರಿಹಾರದ ಹಣ ಬ್ಯಾಂಕ್ ಖಾತೆಗೆ ತಲುಪಿಸಲಾಗುವುದು ಎಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ತಿಳಿಸಿದ್ದಾರೆ ಬರ ಪರಿಹಾರದ ಮೊದಲ ಕಂತಿನ ಹಣವನ್ನು ಶೀಘ್ರವೇ ರೈತರಿಗೆ ತಲುಪಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ ರಾಜ್ಯದ ಎಲ್ಲಾ ತಾಲೂಕು ಕಚೇರಿಗಳನ್ನು ಆಧುನೀಕರಣಗೊಳಿಸಲು ನಿರ್ಧರಿಸಲಾಗಿದೆ ಫೆಬ್ರವರಿ ಮೊದಲ ವಾರದಿಂದ ಮೂವತ್ತೊಂದು ತಾಲೂಕುಗಳಲ್ಲಿ ಈ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಫೆಬ್ರವರಿ ಒಂದರಿಂದ ಎಲ್ಲ ಕಚೇರಿಗಳಲ್ಲಿ ಈ ಕಡತ ಕಡ್ಡಾಯಗೊಳಿಸುತ್ತೇವೆ ತಪ್ಪಿದರೆ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗುವುದು ಎಂದು ಕೃಷಿ ಸಚಿವರು ತಿಳಿಸಿದ್ದಾರೆ